ಸ್ನೇಹಿತರೆ, ಸಾಮಾನ್ಯ ಆಟೋ ಡ್ರೈವರ್ ಎಂದುಕೊಂಡು ಪೊಲೀಸ್ ಅಧಿಕಾರಿಗಳು ಆಟೋವನ್ನು ಅಡ್ಡ ಹಾಕಿ ಫೈನ್ ಹಾಕ್ತಾರೆ. ನಂತರ ಆಟೋ ಡ್ರೈವರ್ ಮನೆಯ ಮುಂದೆ ಮುಖ್ಯಮಂತ್ರಿ ಕಾರು ಬಂದು ನಿಲ್ಲುತ್ತೆ. ಫೈನ್ ಹಾಕಿದ ಪೊಲೀಸ್ ಅಧಿಕಾರಿ ಆಟೋ ಡ್ರೈವರ್ ದುಡ್ಡನ್ನು ವಾಪಸ್ ಕೊಡಲು ಮುಂದಾಗ್ತಾರೆ. ಆದರೆ ಆಟೋ ಡ್ರೈವರ್, ನಾನು ಕಾನೂನು ವಿರುದ್ಧ ಹೋಗಿದ್ದೇನೆ, ನೀವು ನಿಮ್ಮ ಕರ್ತವ್ಯ ಮಾಡಿದ್ದೀರಾ, ನನಗೆ ದುಡ್ಡು ವಾಪಸ್ ಕೊಡೋದು ಬೇಡ, ಈ ಫೈನ್ ಅನ್ನು ನೀವೇ ಇಟ್ಟುಕೊಳ್ಳಿ ಅಂತ ಹೇಳ್ತಾರೆ. ಸ್ನೇಹಿತರೆ, ನೀವೇನಾದರೂ ಈ ಆಟೋ ಡ್ರೈವರ್ನ ಹಿನ್ನೆಲೆ ಕೇಳಿದರೆ ಖಂಡಿತ ಕೈ ಎತ್ತಿ ಮುಗಿಯುತ್ತೀರಾ. ಇವರು ಪ್ರತಿಯೊಬ್ಬರಿಗೂ ಅತಿ ದೊಡ್ಡ ಇನ್ಸ್ಪಿರೇಷನ್ ಆಗಿ ಹೊರಹೊಮ್ಮೋದ್ರಲ್ಲಿ ಎರಡು ಮಾತಿಲ್ಲ. ಈ ಆಟೋ ಡ್ರೈವರ್ರ ಹೆಸರು ಅಮರ್ ಸಿಂಗ್, ರಾಜಸ್ಥಾನ ರಾಜ್ಯದ ಕೋಟಾ ನಗರದವರು. ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಆಟೋ ಓಡಿಸುವ ಕೆಲಸ ಮಾಡ್ತಾರೆ. ಒಂದು ದಿನ ರೈಲ್ವೆ ಸ್ಟೇಷನ್ನಿಂದ ಒಬ್ಬರು ಪ್ಯಾಸೆಂಜರ್ ಅನ್ನು ಕರ್ಕೊಂಡು ಒಂದು ಏರಿಯಾಕ್ಕೆ ಹೋಗ್ತಾ ಇರ್ತಾರೆ. ಪೊಲೀಸ್ ಅವರು ಅಡ್ಡ ಹಾಕ್ತಾರೆ, ಲೈಸೆನ್ಸ್ ಕೇಳ್ತಾರೆ. ಆದರೆ ಅಮರ್ ಸಿಂಗ್ ಹತ್ತಿರ ಲೈಸೆನ್ಸ್ ಇರೋದಿಲ್ಲ, ಮನೆಯಲ್ಲಿ ಬಿಟ್ಟು ಬಂದಿರ್ತಾರೆ. ಲೈಸೆನ್ಸ್ ತಂದಿಲ್ಲ ಅಂದಮೇಲೆ ಫೈನ್ ಖಂಡಿತ ಬೀಳುತ್ತೆ. ನಂತರ ಅಮರ್ ಅವರು ಫೈನ್ ಎಷ್ಟಿದೆಯೋ ಅಷ್ಟು ಕಟ್ಟಿ ಮತ್ತೆ ಪ್ಯಾಸೆಂಜರ್ ಅನ್ನು ಕರ್ಕೊಂಡು ಅವರ ಮನೆಗೆ ತಲುಪಿಸಿ ಮತ್ತೆ ಕೆಲಸಕ್ಕೆ ವಾಪಸ್ ಹೋಗ್ತಾರೆ. ಅಮರ್ ಸಿಂಗ್ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ರಿಂದ ಪೊಲೀಸರಿಗೆ ಇವರ ಮುಖ ಪರಿಚಯ ಬರೋದಿಲ್ಲ. ಆಟೋ ಓಡಿಸ್ತಾರೆ, ಆದರೆ ಇವರು ರಾಜಸ್ಥಾನದಲ್ಲಿ ತುಂಬಾ ಪ್ರಸಿದ್ಧ ವ್ಯಕ್ತಿ. ಇವರನ್ನು ಎದುರಾಕಿಕೊಳ್ಳುವ ಶಕ್ತಿ ಕೂಡ ರಾಜಸ್ಥಾನ ಸರ್ಕಾರಕ್ಕೂ ಇಲ್ಲ, ಅಷ್ಟೊಂದು ಪವರ್ಫುಲ್. ಪೊಲೀಸ್ ಅಧಿಕಾರಿ ಆಟೋ ಡ್ರೈವರಿಗೆ ಫೈನ್ ಹಾಕಿದ್ದನ್ನ ಒಬ್ಬ ಹುಡುಗ ತನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹರಿಬಿಡ್ತಾನೆ. ವಿಡಿಯೋ ವೈರಲ್ ಆಗುತ್ತೆ. ಈ ವಿಡಿಯೋವನ್ನ ರಾಜಸ್ಥಾನ ಮುಖ್ಯಮಂತ್ರಿ ಕೂಡ ನೋಡ್ತಾರೆ. ಮುಖ್ಯಮಂತ್ರಿಗಳು ತಮ್ಮ ಸ್ವಂತ ಕಾರಿನಲ್ಲಿ ಆಟೋ ಡ್ರೈವರ್ ಮನೆಗೆ ಬರ್ತಾರೆ. ಮುಖ್ಯಮಂತ್ರಿಗಳು ಆಟೋ ಡ್ರೈವರ್ ಮನೆಗೆ ಬರೋದನ್ನ ನೋಡಿ ಸುತ್ತಮುತ್ತ ಜನಗಳು ಒಂದು ಕ್ಷಣ ತಬ್ಬಿಬ್ಬಾಗಿ ಹೋಗ್ತಾರೆ. ನಂತರ ಫೈನ್ ಹಾಕಿದ್ದ ಪೊಲೀಸ್ ಅಧಿಕಾರಿಗಳು ಕೂಡ ಆಟೋ ಡ್ರೈವರ್ ಮನೆಗೆ ಬರ್ತಾರೆ. ಫೈನ್ ವಾಪಸ್ ಕೊಡೋದಕ್ಕೆ ಮುಂದಾಗ್ತಾರೆ. ಆದರೆ ಅಮರ್ ಸಿಂಗ್ ಅವರು ಫೈನ್ ಅನ್ನು ವಾಪಸ್ ಇಸ್ಕೊಳ್ಳೋದಿಲ್ಲ. ನೀವು ದುಡ್ಡು ವಾಪಸ್ ಕೊಡೋದು ಬೇಡ, ತಪ್ಪು ಖಂಡಿತವಾಗಿಯೂ ನನ್ನದೇ ಇದೆ, ನಾನು ಆಟೋ ಓಡಿಸುವಾಗ ಲೈಸೆನ್ಸ್ ಇಟ್ಕೊಂಡು ಓಡಿಸಬೇಕಾಗಿತ್ತು, ನಿಮ್ಮ ಕರ್ತವ್ಯವನ್ನು ನೀವು ಪಾಲಿಸಿದ್ದೀರಾ, ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ, ಕಾನೂನು ಪ್ರಕಾರವಾಗಿ ಇದಕ್ಕೆ ಸಂಬಂಧಪಟ್ಟ ಕ್ರಮವನ್ನು ನೀವು ಖಂಡಿತವಾಗಿಯೂ ತೆಗೆದುಕೊಳ್ಳಬಹುದು, ಯಾರು ನಿಮ್ಮನ್ನು ತಡೆಯೋದಿಲ್ಲ. ಪೊಲೀಸರನ್ನೇ ಹೊಗಳಿ ಶಬಾಷ್ ಎಂದು ಮತ್ತೆ ಪೊಲೀಸರನ್ನು ವಾಪಸ್ ಕಳಿಸುತ್ತಾರೆ. ಅಮರ್ ಸಿಂಗ್ ಆಟೋ ಡ್ರೈವರ್ ಯಾರು, ಇವರು ಇಷ್ಟೊಂದು ಪವರ್ಫುಲ್ ಅಂತ ಯೋಚನೆ ಮಾಡುತ್ತಾ ಇದ್ದೀರಾ? ಹೌದು, ಖಂಡಿತ ಇವರು ವೆರಿ ಪವರ್ಫುಲ್ ಮ್ಯಾನ್ ಆಫ್ ರಾಜಸ್ಥಾನ್. ಅಮರ್ ಸಿಂಗ್ ಭಾರತ ದೇಶದ ಆಮ್ಲದ ಅಧಿಪತಿ. ಆಮ್ಲ ಅಂದರೆ ನೆಲ್ಲಿ ಕಾಯಿ ಕಿಂಗ್ ಪಿನ್. ಸಾವಿರಾರು ಕೋಟಿ ರೂಪಾಯಿ ಒಡೆಯ, ಆದರೂ ಆಟೋ ಓಡಿಸೋದನ್ನ ಬಿಡೋದಿಲ್ಲ, ಯಾವತ್ತೂ ಕೂಡ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾರೆ. ಸ್ನೇಹಿತರೆ, ಅಮರ್ ಸಿಂಗ್ ರಾಜಸ್ಥಾನ ರಾಜ್ಯದ ಭರತ್ಪುರ್ ನಗರದಲ್ಲಿ ಜನಿಸ್ತಾರೆ. ಹುಟ್ಟಿದಾಗಿಂದಲೂ ಕಡು ಬಡತನ. 2ನೇ ತರಗತಿಗೆ ಬಂದಾಗ ಮುಂದೆ ಓದಲು ಇವರ ಬಳಿ ದುಡ್ಡಿಲ್ಲ ಅಂತ ವಿದ್ಯಾಭ್ಯಾಸವನ್ನು ಕೈ ಬಿಡಲಾಗುತ್ತೆ. ತನ್ನ ತಂದೆ ಆಟೋ ಡ್ರೈವರ್, ತಾಯಿ ಮನೆ ಕೆಲಸ ಮಾಡಿ ಒಂದಿಷ್ಟು ಕಾಸನ್ನು ಸಂಪಾದನೆ ಮಾಡ್ತಾ ಇರ್ತಾರೆ. ಅಮರ್ ಅವರು ಕೂಡ ಚಿಕ್ಕ ವಯಸ್ಸಿನಲ್ಲೇ ದುಡಿಯೋದಕ್ಕೆ ಹೋಗ್ತಾರೆ. ರಸ್ತೆ ಬದಿ ಕುಳಿತು ಶೂ ಪಾಲಿಶ್ ಮಾಡುವ ಕೆಲಸ, ಹಳೆ ಪೇಪರ್ ಮಾರುವ ಕೆಲಸ, ಇನ್ನೂ ಸಾಕಷ್ಟು ಕೆಲಸವನ್ನು ಮಾಡಿ ಒಂದಿಷ್ಟು ಕಾಸನ್ನು ಸಂಪಾದನೆ ಮಾಡ್ತಾರೆ. ಸ್ವಲ್ಪ ವರ್ಷಗಳ ನಂತರ ಅಮರ್ ಅವರ ತಂದೆಗೆ ಕಣ್ಣಿನ ದೃಷ್ಟಿ ಹೋಗುತ್ತೆ. ತಾಯಿಗೆ ಕ್ಯಾನ್ಸರ್ ಬಂದು ಸಾವನ್ನಪ್ಪುತ್ತಾರೆ. ತಾಯಿ ಸಾವನ್ನಪ್ಪಿದ 1 ವರ್ಷದಲ್ಲೇ ತಂದೆ ಕೂಡ ಸಾವನ್ನಪ್ಪುತ್ತಾರೆ. ತಂದೆ ಸಾವನ್ನಪ್ಪಿದಾಗ ಅಮರ್ ಅವರ ವಯಸ್ಸು ಕೇವಲ 15 ವರ್ಷ. ಅಮರ್ ಅವರು ಕೂಡಿಟ್ಟಿದ್ದ ಒಂದಿಷ್ಟು ಕಾಸು ತಂದೆ ತಾಯಿಯ ಟ್ರೀಟ್ಮೆಂಟ್ಗೆ ಹೋಗುತ್ತೆ. ತನ್ನ ಬಳಿ ಇದ್ದ ಸೈಕಲ್, ಮನೆ ವಸ್ತುಗಳನ್ನು ಮಾರಿ 4,000 ರೂಪಾಯಿ ದುಡ್ಡನ್ನು ತಗೊಂಡು ಭಾರತ್ಪುರ್ ನಗರವನ್ನು ಬಿಟ್ಟು ಕೋಟಾ ನಗರಕ್ಕೆ ಓಡಿ ಹೋಗ್ತಾರೆ. ಭಾರತ್ಪುರ್ ನಗರವನ್ನು ಬಿಟ್ಟು ಕೋಟಾ ನಗರಕ್ಕೆ ಓಡಿ ಹೋಗಿದ್ದಕ್ಕೆ ಒಂದು ಮುಖ್ಯ ಪ್ರಮುಖ ಕಾರಣ ಇದೆ. ಅಮರ್ ಅವರ ತಂದೆ 100 ಜನಗಳ ಹತ್ತಿರ ಸಾಲ ಮಾಡಿರ್ತಾರೆ. ತಂದೆ ಹೋದ ಮೇಲೆ ಸಾಲಗಾರರ ಕಾಟ ಅಮರ್ಗೆ ಶುರು ಆಗುತ್ತೆ. ಸಾಲ ಕೊಟ್ಟವರಿಂದ ತಪ್ಪಿಸಿಕೊಂಡು ಕೋಟಾ ನಗರಕ್ಕೆ ಓಡಿ ಹೋಗ್ತಾರೆ. ಕೋಟಾ ನಗರಕ್ಕೆ ಹೋಗಿ ಒಂದು ಸೈಕಲ್ ಶಾಪ್ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರ್ತಾನೆ. ಉಳಿದುಕೊಳ್ಳಲು ಅಮರ್ಗೆ ಯಾವುದೇ ಜಾಗ ಇಲ್ಲ, ಹಾಗಾಗಿ ಸೈಕಲ್ ಶಾಪಲ್ಲೇ ಮಲಗುತ್ತಾನೆ. ಸೈಕಲ್ ರಿಪೇರಿ ಶಾಪಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಒಂದಿಷ್ಟು ದುಡ್ಡನ್ನು ಸಂಪಾದನೆ ಮಾಡಿ 1,000 ರೂಪಾಯಿ ಬಂಡವಾಳ ಹಾಕಿ ಸ್ವಂತ ಸೈಕಲ್ ರಿಪೇರಿ ಶಾಪನ್ನು ಓಪನ್ ಮಾಡುತ್ತಾನೆ. ಈತನ ಸೈಕಲ್ ರಿಪೇರಿ ಶಾಪ್ ಎಷ್ಟು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂದರೆ, ತನ್ನ ತಂದೆ ಮಾಡಿದ್ದ ಎಲ್ಲ ಸಾಲವನ್ನು ಹೋಗಿ ಬಡ್ಡಿ ಸಮೇತ ತೀರಿಸಿ ಬರುತ್ತಾನೆ. ಸಾಲ ಕೊಟ್ಟವರಿಗೆ ಈತ ಮೋಸ ಮಾಡೋದಿಲ್ಲ. ತನ್ನ ತಂದೆ ತಾಯಿ ನೆನಪಿಗೋಸ್ಕರ ಒಂದು ಆಟೋ ಖರೀದಿ ಮಾಡಿ ಓಡಿಸಲು ಆರಂಭ ಮಾಡ್ತಾನೆ. ಬೆಳಗಿನ ಜಾವ 5:30 ಮಧ್ಯಾಹ್ನ 1 ಗಂಟೆಯ ತನಕ ಸೈಕಲ್ ರಿಪೇರಿ ಶಾಪ್ ಕೆಲಸ ಮತ್ತು ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 11 ಗಂಟೆಯ ತನಕ ಆಟೋ ಓಡಿಸುವ ಕೆಲಸ ಶುರು ಮಾಡ್ತಾನೆ. ಹೀಗೆ ಸಾಗುತ್ತಾ ಸಾಗುತ್ತಾ 40 ವರ್ಷ ಕಳೆದು ಹೋಗುತ್ತೆ. 40 ವರ್ಷ ಸಮಯಕ್ಕೆ 3 ಸೈಕಲ್ ರಿಪೇರಿ ಅಂಗಡಿಯ ಮಾಲೀಕ ಮತ್ತು 2 ಆಟೋ ಮಾಲೀಕನಾಗಿರುತ್ತಾನೆ. ಒಂದು ದಿನ ಪೇಪರ್ ಓದುವಾಗ ನೆಲ್ಲಿಕಾಯಿಗೆ ಮುಂಬರುವ ದಿನಗಳಲ್ಲಿ ಭಾರಿ ಬೆಲೆ ಅಂತ ಓದುತ್ತಾನೆ. ನಾನು ಯಾಕೆ ನೆಲ್ಲಿಕಾಯಿ ಬೆಳೆಯಬಾರದು ಅಂತ ಯೋಚನೆ ಮಾಡಿ ಬೇರೆ
ಬೇರೆ ರಾಜ್ಯಕ್ಕೆ ಹೋಗಿ ನೆಲ್ಲಿಕಾಯಿ ಬೆಳೆಯೋದನ್ನ ಟ್ರೈನಿಂಗ್ ತೆಗೆದುಕೊಂಡು ಬರುತ್ತಾನೆ. ನಂತರ ನೆಲ್ಲಿಕಾಯಿ ಬೆಳೆಯಲು ಆರಂಭ ಮಾಡುತ್ತಾನೆ. ಸ್ನೇಹಿತರೆ, ಇವರು ನೆಲ್ಲಿಕಾಯಿ ಬೆಳೆಯಲು ಆರಂಭ ಮಾಡಿದ್ದು 43ನೇ ವಯಸ್ಸಿನಲ್ಲಿ. ರಾಜಸ್ಥಾನ ರಾಜ್ಯದಲ್ಲಿ ಇವರೇ ಮೊದಲು ನೆಲ್ಲಿಕಾಯಿ ಬೆಳೆದು ಮಾರೋದನ್ನ ತೋರಿಸಿಕೊಟ್ಟಿದ್ದು. ರಾಜಸ್ಥಾನ ರಾಜ್ಯದ ಜನಗಳಿಗೆ ನೆಲ್ಲಿಕಾಯಿ ಬಗ್ಗೆ ಆಗಲಿ ನೆಲ್ಲಿಕಾಯಿ ರುಚಿಯ ಬಗ್ಗೆ ಆಗಲಿ ಗೊತ್ತೇ ಇರಲ್ಲ. ಆದರೆ ಅಮರ್ ಅವರು ರಾಜಸ್ಥಾನ ರಾಜ್ಯದ ಜನಗಳಿಗೆ ನೆಲ್ಲಿಕಾಯಿ ತಿನ್ನಿಸೋದನ್ನ ಅಭ್ಯಾಸ ಮಾಡಿಸಿ ಬಿಡ್ತಾರೆ. ದೇಶ ವಿದೇಶದಲ್ಲೂ ಇವರು ಬೆಳೆಯುವ ನೆಲ್ಲಿಕಾಯಿಗೆ ಭಾರೀ ಬೇಡಿಕೆ ಬರುತ್ತೆ. ಕೇವಲ ಒಂದು ಸಣ್ಣ ಜಾಗದಲ್ಲಿ ನೆಲ್ಲಿಕಾಯಿ ಬೆಳೆಯಲು ಆರಂಭ ಮಾಡಿದವರು ಈಗ 700 ಎಕರೆಯಲ್ಲಿ ನೆಲ್ಲಿಕಾಯಿ ಬೆಳೆಯುತ್ತಾ ಇದ್ದಾರೆ. ಇವರ ವಯಸ್ಸು 50 ವರ್ಷ ತುಂಬಿದ ಮೇಲೆ ಅಮರ್ ಮೆಗಾ ಫುಡ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯ ಆರಂಭ ಮಾಡ್ತಾರೆ. 50ನೇ ವರ್ಷದ ವಯಸ್ಸಿನಲ್ಲಿ ಬೇರೆಯವರು ರಿಟೈರ್ಮೆಂಟ್ ತಗೊಂತಾ ಇರ್ತಾರೆ. ಆದರೆ ಇವರು 50ನೇ ವರ್ಷದಲ್ಲಿ ಹೊಸ ಜೀವನವೇ ಆರಂಭ ಮಾಡ್ತಾರೆ. ನೆಲ್ಲಿಕಾಯಿ ಮರುಬ ಎಂಬ ಸಿಹಿ ಪದಾರ್ಥವನ್ನು ತಯಾರು ಮಾಡಿ ಮಾರಾಟ ಮಾಡಲು ಆರಂಭ ಮಾಡ್ತಾರೆ. ಇವರ ಈ ನೆಲ್ಲಿಕಾಯಿ ಮರುಬ ಸಿಹಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಭಾರತ ದೇಶದ ಬಿಸ್ನೆಸ್ ಎಂಟರ್ಪ್ರೈನರ್ ಆಗಿ ಹೊರಹೊಮ್ಮುತ್ತಾರೆ. ಅಮರ್ ಸಿಂಗ್ ಅವರ ಕೈ ಕೆಳಗೆ ಸಾವಿರಾರು ಜನರು ಕೆಲಸ ಮಾಡುತ್ತಾ ಇದ್ದಾರೆ. ಅಮರ್ ಅವರು ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಎಲೆಕ್ಷನ್ ಗೆ ನಿಲ್ಲಿಸಿ ಇವರಿಗೆ ವೋಟ್ ಹಾಕಿ ಅಂತ ಕೋಟಾ ನಗರದ ಜನಗೆ ಕೇಳಿದರೆ ಕೋಟಾ ನಗರದ ಜನಗಳು ಆ ವ್ಯಕ್ತಿಯನ್ನು ಗೆಲ್ಲಿಸಿ ಕೊಡ್ತಾರೆ. ರಾಜಸ್ಥಾನದ ಮುಖ್ಯಮಂತ್ರಿ ಕೂಡ ಇವರ ಮಾತು ಕೇಳುತ್ತಾರೆ. ಇಷ್ಟೊಂದು ಪವರ್ಫುಲ್ ಆಗಿರುವ ವ್ಯಕ್ತಿ, ಆದರೆ ನೋಡೋದಕ್ಕೆ ತುಂಬಾ ಸಿಂಪಲ್ ಮನುಷ್ಯ. ಸಾವಿರಾರು ಬಡ ಮಕ್ಕಳ ಜೀವನವನ್ನು ರೂಪಿಸಿದ್ದಾರೆ. ಅಮರ್ ಅವರು ಪ್ರತಿಯೊಬ್ಬರಿಗೂ ಒಂದು ಮಾತನ್ನು ಹೇಳ್ತಾರೆ. ವಯಸ್ಸು ಮತ್ತು ವೈಯಕ್ತಿಕ ತೊಂದರೆಗಳು ನಮ್ಮನ್ನು ಗುರಿ ತಲುಪೋದಕ್ಕೆ ಯಾವತ್ತೂ ತೊಂದರೆ ಕೊಡೋದಿಲ್ಲ. ಪ್ರಯತ್ನ ಮಾಡ್ತಾ ಇರಬೇಕು, ಖಂಡಿತ ಯಶಸ್ಸು ಸಿಗುತ್ತೆ. ನನ್ನ ಜೀವನ ಆರಂಭ ಆಗಿದ್ದ 50 ವರ್ಷ ವಯಸ್ಸು ತುಂಬಿದ ಮೇಲೆ. ವಯಸ್ಸು ಅದ್ರ ಪಾಡಿಗೆ ಅದು ಆಗುತ್ತಾ ಇರುತ್ತೆ. ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ, ಯಾವುದು ಅಡ್ಡಿ ಬರೋದಿಲ್ಲ. ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ಜೀವನ ಮಾಡಿ ಯಶಸ್ಸು ಕಾಣಿ ಅಂತ ಈಗಿನ ಯುವಕರಿಗೆ ಸಂದೇಶವನ್ನು ಕೊಡುತ್ತಾರೆ. ಸ್ನೇಹಿತರೆ, ಆಮ್ಲಾ ಕಿಂಗ್ ಪಿನ್ ಅಮರ್ ಆಟೋ ಡ್ರೈವರ್ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.